ಇಡೀ ರಾಜ್ಯದಲ್ಲಿನೇ ಕಾಣಿಸ್ಕೊಂಡಿದ್ದೀನಿರಪ್ಪ, ಬರೀ ಬೆಳಗಾವಿನಲ್ಲೇ ಅಂದ್ರೆ ಅಷ್ಟಕ್ಕೆ ಸೀಮಿತ ಮಾಡ್ತಿದ್ದೀರ. ಈಗ ಚಾಮುಂಡಿ ದೇವಿ ಆಶೀರ್ವಾದದೊಂದಿಗೆ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆ ತವರು ಜಿಲ್ಲೆ, ಅಲ್ಲಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗ ಜಾಹೀರಾತು, ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸ್ಕಿಲ್ ಆಗಲಿ, ನಮ್ಮ ಸಂಘಟನೆ ಆಗಲಿ, ಜನರಿಗೆ ಒಂದು ಅನುಕೂಲ ಆಗಲಿ ಎಲ್ಲ ಜನ ನೋಡಿದ್ದಾರೆ. ಈಗ ಮೈಸೂರು ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮೈಸೂರು ಮಹಿಳೆಯರಿಗೆ ಸ್ವಲ್ಪ ಇದನ್ನ ಆಗಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ಮುಂದೆ ಯಾರು ವರ್ಚಸ್ಸನ್ನು ತೋರಿಸೋದಿಲ್ಲ, ಶಕ್ತಿ ಪ್ರದರ್ಶನವನ್ನು ಮಾಡೋದಿಲ್ಲ. ಮೊದಲನೇದಾಗಿ ಇಲ್ಲಿ ಬಂದಿರೋದು ರಾಜ್ಯದ ಜನರಿಗೆ, ಅದರಲ್ಲೂ ಮಹಿಳೆಯರ ಸಬಲೀಕರಣಕ್ಕೆ ನಾವು ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದು, ಅದೂ ನಮ್ಮ ಮುಖ್ಯ ಉದ್ದೇಶ. ಇಲ್ಲಿ ಯಾರ ಕ್ರೆಡಿಟ್ ಆಗಲಿ ಅಥವಾ ಶಕ್ತಿ ಪ್ರದರ್ಶನ ಆಗಲಿ ಅಲ್ಲ, ಅದು ಬೆಳಗಾವಿಯಲ್ಲಿ ಮಾಡಿದರೂ ಕೂಡ ಅವತ್ತು 2000 ಅವ್ರ ಅಕೌಂಟ್ಗೆ ಹೋಗುತ್ತೆ, ಅದು ಮೈಸೂರಿನಲ್ಲಿ ಮಾಡಿದ್ರೂ ಕೂಡ 2000 ಅವ್ರ ಅಕೌಂಟ್ ಚೇಂಜ್. ಇಲ್ಲ, ಸಿದ್ಧತೆಯನ್ನು ಖಂಡಿತವಾಗ್ಲೂ ಮಾಡ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದು ಗ್ರೌಂಡನ್ನ ಪರಿಶೀಲನೆ ಕೂಡ ಮಾಡಿದರು. ಆದರೆ ಡೇಟು ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಮಾನ್ಯ ಖರ್ಗೆ ಸರ್ ಬರ್ತಾ ಇದ್ದಾರೆ, ಹಿಂಗಾಗಿ ಡೇಟ್ ಹೊಂದಾಣಿಕೆ ಆಗಲಿಲ್ಲ. ಬೆಳಗಾವಿನಲ್ಲಿ ಆದರೆ 27ನೇ ತಾರೀಕು ಅಂತ ಇತ್ತು, ಈಗ ಅವರು 30ನೇ ತಾರೀಕು ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದು ನೇರವಾಗಿ ಮೈಸೂರಿಗೆ ಬಂದು ಇನಾಗ್ರೇಷನ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಹೀಗಾಗಿ ಸ್ಥಳ ಚೇಂಜ್ ಆಯಿತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.